ರಮೇಶ್ ಅರವಿಂದ್ ಅವರ ಕೃತಿ ಬಿಡುಗಡೆಯನ್ನಾಗಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ ಅನಂತನಾಗ್ ಬೆಂಗಳೂರಿನ ಬಿಪಿ ವಾಡಿಯ ಸಭಾಂಗಣದಲ್ಲಿ ಪ್ರೀತಿಯಿಂದ ರಮೇಶ್ ಯಶಸ್ಸಿನ ಸರಳ ಸೂತ್ರಗಳು ಕೃತಿಯನ್ನ ಹಿರಿಯ ನಟ ಅನಂತನಾಗ್ ಅವರು ಬಿಡುಗಡೆ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ 58 ರ ಹರಿಯದಲ್ಲೂ ಕೂಡ ಹ್ಯಾಂಡ್ಸಮ್ ಆಗಿರುವಂತಹ ನಟ ರಮೇಶ್ ಅರವಿಂದ್ ಅವರದು ಬಹುಮುಖ ಪ್ರತಿಭೆ ನಟ ನಿರ್ದೇಶಕ ನಿರ್ಮಾಪಕ ನಿರೂಪಕ ಮತ್ತು ಮೋಟಿವೇಟರ್ ಆಗಿ ಜನತೆಯ ಅಚ್ಚುಮೆಚ್ಚಿನ ನಟರಲ್ಲಿ ಒಬ್ಬರಾಗಿದ್ದಾರೆ ಸ್ವತಃ ಲೇಖಕರು ಆಗಿರುವಂತಹ ರಮೇಶ್ ಕೃತಿಯನ್ನ ಬರೆದಿದ್ದು ಸಾಮಣ್ಣ ಪ್ರಕಾಶನವು ಅದನ್ನ ಪ್ರಕಟಿಸಿದೆ ಬೆಂಗಳೂರಿನ ಪಿಪಿ ವಾಡಿಯ ಸಭಾಂಗಣದಲ್ಲಿ ಪ್ರೀತಿಯಿಂದ ರಮೇಶ್ ಯಶಸ್ಸಿನ ಸರಳ ಸೂತ್ರಗಳು ಈ ಪುಸ್ತಕವನ್ನ ಹಿರಿಯ ನಟ ಅನಂತನಾಗ್ ಬಿಡುಗಡೆಗೊಳಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಬಳಿಕ ಮಾತನಾಡಿದಂತಹ ಅನಂತನಾಗ್ ಅವರು ಬಾಲ್ಯದಲ್ಲಿ ನಮಗೆ 30 ರಿಂದ 40 ಪುಟಗಳ ಸಣ್ಣ ಸಣ್ಣ ಕೈಪಿಡಿಗಳು ಸಿಗ್ತಾಯಿತ್ತು ಮನೆಗೆ ನೆಂಟರು ಬರುವಾಗ ವಿವೇಕಾನಂದ ಪರಮಹಂಸರ ಕುರಿತ ಕೈಪಿಡಿಗಳನ್ನು ತರ್ತಾಯಿತ್ತು ಆ ಕೈಪಿಡಿಗಳಿಂದ ನಮಗೆ ಧಾರ್ಮಿಕ ದೇವರ ಬಗ್ಗೆ ಮಾರ್ಗದರ್ಶನ ಸಿಗ್ತಾಯಿತ್ತು ರಮೇಶ್ ಅವರ ಕೃತಿ ಕೂಡ ಅತಿ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಇದೆ ನೈತಿಕತೆಯ ಬಗ್ಗೆ ಉಪಯುಕ್ತ ತಿಳುವಳಿಕೆಯನ್ನ ನೀಡುವ ಈ ಪುಸ್ತಕವನ್ನ ಬರೆಯುವ ಮೂಲಕ ರಮೇಶ್ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಅನಂತ ಹೇಳಿದ್ದಾರೆ ಬಳಿಕ ರಮೇಶ್ ಅರವಿಂದ್ ಅವರು ಮಾತನಾಡಿ ಘಟನೆ ಸನ್ನಿವೇಶಗಳನ್ನು ನೋಡಿದಾಗ ಅದನ್ನ ನನ್ನ ಹತ್ತಿರದವರೊಂದಿಗೆ ತಕ್ಷಣ ಹೇಳಿಕೊಳ್ಳಬೇಕು ಎಂದು ಅನಿಸುವುದು ಮಾನವನ ಸಹಜ ಗುಣ ಮಾತು ಕರಗತವಾಗಿರದ ಕಾಲಘಟ್ಟದಲ್ಲಿಯೂ ಕೂಡ ಸಂಜ್ಞೆಗಳ ಮೂಲಕ ತನ್ನವರಿಗೆ ಮನುಷ್ಯ ಮಾಹಿತಿಯನ್ನು ನೀಡುತ್ತಿದ್ದ ಘಟನೆಯಲ್ಲಿ ತನ್ನ ಪಾತ್ರವಿರದಿದ್ದರೂ ಕೂಡ ಅದಕ್ಕೆ ವ್ಯಕ್ತಪಡಿಸುವಾಗ ಅದನ್ನ ಸೇರಿಸಿಕೊಳ್ಳುತ್ತಿದ್ದ ಇಂತಹ ಮಾನವನ ಸಹಜ ಗುಣದ ಮುಂದುವರಿದ ಭಾಗವೇ ಇಬ್ಬರವನಿಗೆ ನನ್ನ ಜೀವನದ ಅನುಭವಗಳನ್ನು ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಕೃತಿಯಲ್ಲಿ ಬರೆಯಲು ಪ್ರಯತ್ನಿಸಿದ್ದೇನೆ ಎಂದು ರಮೇಶ್ ಅರವಿಂದ್ ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಮೀಲ್ ಸಾವಣ್ಣ ರಂಜನಿ ಕೀರ್ತಿ ರಮೇಶ್ ಅರವಿಂದ್ ಪತ್ನಿ ಉಪಸ್ಥಿತರಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ